नमस्कार स्नेहितरे, कन्नड क्रिकेट मग चानल गे तमगेल्ला स्वागत। बनरी इवत्तिन विषय बग्गे नावु चर्चे माड्ती अंद्रे 2023 इवाग ईग ताने आस्ट्रेलिया विरुद्ध भारत तंड बिग गेलुवु पडेदिद्दारे, पाकिस्तान नेदरलैंड विरुद्ध बिग गेलुवु पडेदिद्दारे। ಇದನ್ನೆಲ್ಲ ಕಂಡು ಇಲ್ಲಿ ಬಾಬಾ ರಜಾಮ್ ಅವರು ಭಾರತ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂದೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸಂತರೆ 2023 ನಿನ್ನೆ ಭಾರತ ತಂಡ ಒಂದು 6 ವಿಕೆಟ್ಗಳಿಂದ ಆಸ್ಟ್ರೇಲಿಯಾ ವಿರುದ್ಧ ದೊಡ್ಡ ಮಟ್ಟದ ಗೆದ್ದರು. ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕೆಎಲ್ ರಾಹುಲ್ ಅದ್ಭುತವಾದಂಥ ಬ್ಯಾಟಿಂಗು ನಮ್ಮ ಭಾರತ ಕಡೆಯಿಂದ. ಇವರು ಈ ಬ್ಯಾಟಿಂಗ್ ನೋಡಿದರೆ ಎಲ್ಲ ತಂಡದವರು ಹೆದರ್ತಾರೆ ಅಂತ ಹೇಳ್ಬೋದಾಗಿದೆ. ಒಂದು ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಭಾರತ ತಂಡ ಒಂದು ಗೆಲ್ಲಿಸಿದ್ದು ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಕೆಎಲ್ ರಾಹುಲ್ ಕೂಡ ಆಗಿದ್ದಾರೆ. ಹಾಗೆ 37 ವರ್ಷದ ಒಂದು ದಾಖಲೆ ಕೂಡ ಈ ವರ್ಷ ಮುರಿದ್ರು. ಈ 1999ರಲ್ಲಿ ಹಿಡ್ಕೊಂಡು 2019ರವರೆಗೆ ಭಾರತ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದೇ ಇರಲಿಲ್ಲ. ಹಾಗಾಗಿ ಇವಾಗ 2023 ಆ ದಾಖಲೆ ಕೂಡ ಮುರಿದಾಗ್ತಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಬಾಬಾ ರಜಾಮ್ ಅವರು ಹೇಳಿದ ಪ್ರಕಾರ ನೀವು ಆಸ್ಟ್ರೇಲಿಯಾ ವಿರುದ್ಧ ಯಾವ ರೀತಿ ಅಂದರೆ 2019ರಲ್ಲಿ ಹಿಡ್ಕೊಂಡು 2023ರವರೆಗೆ ನೀವು ಗೆದ್ದೇ ಇಲ್ಲ. ಹಾಗಾಗಿ ಇವಾಗ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿಲ್ಲ, ಇವಾಗ ಗೆದ್ದಿದ್ದೀರಿ. ಅದೇ ರೀತಿಯಾಗಿ ನಾವು ಕೂಡ 7 ಬಾರಿಯಾಗಿ ನಿಮ್ಮ ವಿರುದ್ಧ ಆಡಿದ್ದೀವಿ ವರ್ಲ್ಡ್ ಕಪ್ನಲ್ಲಿ, ಅದು ಕೂಡ ನಾವು ಗೆದ್ದಿಲ್ಲ. ಇವಾಗ 8ನೇ ಬಾರಿ ನಾವು ಗೆದ್ದೇ ಗೆಲ್ತೀವಿ. ಯಾಕಂದರೆ ನಮ್ಮ ಸಹ ಆಟಗಾರರು ತುಂಬ ದೊಡ್ಡ ಮಟ್ಟದಾಗಿದ್ದಾರೆ. ನೀವು ಆಸ್ಟ್ರೇಲಿಯಾ ವಿರುದ್ಧ ಸೋಲಿಸಿದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಆಸ್ಟ್ರೇಲಿಯಾ ಕೂಡ ನಾವು ಸೋಲಿಸಿದ್ದೀವಿ, ಆಸ್ಟ್ರೇಲಿಯಾ ಸೋಲಿಸಿದರೆ ನಮ್ಮನ್ನು ಸೋಲಿಸ್ತೀವಿ ಅಂತ ಒಂದು ತಿಳ್ಕೊಬೇಡಿ. ಯಾಕಂದರೆ ನಮ್ಮಲ್ಲಿ ಇವಾಗ ಗೇಮ್ ಪ್ಲ್ಯಾನ್ ಇದೆ. ಯಾವ ರೀತಿಯಾಗಿ ಗೇಮ್ ಪ್ಲ್ಯಾನ್ ಇದೆ ಅಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಯಾವ ರೀತಿ ಔಟ್ ಮಾಡಬೇಕು, ಮತ್ತು ಕೆ ಎಲ್ ರಾಹುಲ್ ಅವ್ರಿಗೆ ಯಾವ ರೀತಿಯಾಗಿ ಔಟ್ ಮಾಡಬೇಕು, ಹಾಗೆ ರೋಹಿತ್ ಶರ್ಮ ಅವ್ರಿಗೆ ಯಾವ ರೀತಿಯಾಗಿ ಔಟ್ ಮಾಡಬೇಕು ಎಂಬುದು ಗೇಮ್ ಪ್ಲ್ಯಾನ್ ಪ್ರಕಾರ ನಾವು ಇವಾಗ ಬಂದಿದ್ದೀವಿ. ಹಾಗಾಗಿ ನಾವು ಇವಾಗ ಗೆಲ್ಲೋದಂತೂ ನಾವೇ. ಇವಾಗ ನೀವು ತಾಕತ್ತಿದ್ದರೆ ನಮ್ಮ ವಿರುದ್ಧ ಗೆದ್ದು ತೋರಿಸ್ರಿ ಎನ್ನುವ ಹಾಗೆ ಒಂದು ಮಾತು ಕೂಡ ಆಡಿದ್ದಾರೆ ಸಂದರೆ. ಯಾಕಂದರೆ ಆಸ್ಟ್ರೇಲಿಯಾ ವಿರುದ್ಧ ನಮ್ಮ ಭಾರತ ತಂಡ ಒಂದು ಹೀನಾಯ ಸೋಲು ಅನುಭವಿಸ್ತಿತ್ತು, ಒಂದು ಸಮಯದಲ್ಲಿ ಅನುಭವಿಸ್ತಿತ್ತು. ಅದಕ್ಕೆ ಸಹಾಯಕರಾದವರು ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ, ಕೆ ಎಲ್ ರಾಹುಲ್ ಅವರನ್ನು ನೋಡಿ ಇವಾಗ ಎಲ್ಲರೂ ಕೂಡ ಹೆದರ್ಕೊಂಡು ಈ ರೀತಿಯಾಗಿ ಮಾತನಾಡುತ್ತೆ ನನಗೆ ಅನಿಸುತ್ತೆ. ಯಾಕಂದರೆ ಕೆ ಎಲ್ ರಾಹುಲ್ ಆಸ್ಟ್ರೇಲಿಯಾ ವಿರುದ್ಧ ದೊಡ್ಡ ಮಟ್ಟದಾಗಿ ಒಂದು 97 ರನ್ ಒಂದು ಅದ್ಭುತವಾದ ಪ್ರದರ್ಶನ ಬಂತು ಅವ್ರ ಕಡೆಯಿಂದ. ಹಾಗೆ ನಾವು ಗೆದ್ದೀವಿ ಅಂತ ಕೂಡ ಹೇಳ್ಬೋದಾಗಿದೆ. ಇವತ್ತು ಅಂದರೆ 14ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಆಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ಅಫ್ಘಾನಿಸ್ತಾನ ವಿರುದ್ಧ ಆಡ್ತೀವಿ. ಅದನ್ನು ಆದ ನಂತರ 14ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಈ ಪಂದ್ಯ ಕೂಡ ನೋಡದೆ ಮರಿಬೇಡಿ. ಯಾಕಂದರೆ ನಮ್ಮ ಭಾರತ ಕಡೆಯಿಂದ ಡೇಂಜರ್ ಆದಂಥ ಆಟಗಾರರು ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಅವರ ವಿರುದ್ಧ ಮತ್ತೆ ಆಡೋಕ್ಕೆ ಬಂದರೆ ಸಾಕು, ಶುಭ್ಮನ್ ಗಿಲ್ ಮತ್ತು ಸೂರ್ಯಕುಮಾರ್ ಇಬ್ಬರೇ ಸಾಕು ಅವರಿಗೆ ಸೋಲ್ಸೋಕ್ಕೆ ಅಂತ ಹೇಳ್ಬೋದಾಗಿದೆ. ಏನಂತೀರಿ ಅಂದರೆ ಪ್ಲೇಯಿಂಗ್ ಎಲೆವೆನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಜೊತೆಗೆ ಶುಭ್ಮನ್ ಗಿಲ್ ಕೂಡ ಒಂದು ಬರ್ತಾರೆ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪನರ್ ಆಡಿದರೆ, ಈ 2ನೇ ನಂಬರ್ಗೆ ವಿರಾಟ್ ಕೊಹ್ಲಿ, 3ನೇ 4ನೇ ನಂಬರ್ಗೆ ಕೆ ಎಲ್ ರಾಹುಲ್, 5ನೇ ನಂಬರ್ಗೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಶ್ವಿನ್ ಕೂಡ ಇರ್ತಾರೆ. ಇವ್ರ ಜೊತೆಗೆ ಮತ್ತು ನಮ್ಮ ಭಾರತ ಬೌಲರ್ಗಳಾದಂಥ ಕುಲ್ದೀಪ್ ಯಾದವ್, ಸಿರಾಜ್ ಮತ್ತು ಬುಮ್ರಾ ಇರ್ತಾರೆ. ಈ ರೀತಿಯಾಗಿ ಭಾರತ ಕಡೆಯಿಂದ ಡೇಂಜರ್ ಸಖತ್ತಾದಂಥ ಪ್ಲೇಯರ್ ಕೂಡ ಎಂಟ್ರಿ ಆಗಿದ್ದಾರೆ. ಏನಂತೀರಿ ಅಂದರೆ ಪಾಕಿಸ್ತಾನ ಬಾಬಾ ರಜಾಮ್ ಅವರು ಹೇಳಿದ ಪ್ರಕಾರ ಅಂದರೆ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ತಾಕತ್ತಿದ್ದರೆ ನೀವು ನಮ್ಮ ವಿರುದ್ಧ ಗೆದ್ದು ತೋರಿಸಿರಿ ಅಂತ ಕೂಡ ಒಂದು ಮಾತನಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ 14ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಭಾರತ ಗೆಲ್ಲುತ್ತೋ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಅದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.